70 ಸಾವಿರ ಫೈನಲ್ ಮಾಡ್ಕೊಡ್ತೀರಾ? ಕೊಡ್ತೀನಿ ಸರ್, ಡೀಸೆಲ್ 16 ಮಾಡೋ ಸಿಂಗಲ್ ಓನರ್ ಬರಿ 2 ಲಕ್ಷ ಕೊಡ್ತೀನಿ ಸರ್. 1,85,000 ಆಗುತ್ತೆ. ಆಗುತ್ತೆ. ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಟೈರ್ಸ್ ಆಗಲಿ ಎಲ್ಲಾ ಚೆನ್ನಾಗಿದೆ ಸರ್. 2,20,000 ಗೆ ಫೈನಲ್ ಮಾಡ್ಕೊಡ್ತೀನಿ. 1,80,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,80,000 ಗೆ ಫೈನಲ್ ಮಾಡ್ಕೊಡ್ತೀನಿ. 11 ಸರ್, ಜಾಸ್ತಿ ನಿಮ್ಮ ಪ್ರಾಫಿಟ್ ಬೇಡ ಸರ್, ಎಷ್ಟು ಒಂದು ಬಂದಿದೆ ಕೊಡ್ತಾ ಇದೀನಿ ಸರ್. 1,85,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 12 ಮಾಡೋ ಲಿಯಾನ್ ಈ ವೆಹಿಕಲ್ ಬಂದು ನಿಮಗೆ 1,50,000 ಆಗುತ್ತೆ ಸರ್. ಫ್ರೆಶ್ ಎಫ್ಸಿ ಮಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಅವರ ಹೆಸರಿಗೆ ಮಾಡಿ ಕೊಡ್ತೀವಿ ಸರ್. ಹಾಯ್ ಫ್ರೆಂಡ್ಸ್, ಕಾರ್ ಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಇನ್ನೇನು ದಸರಾ ಹಬ್ಬ 3 ದಿವಸ ಬಂತು, ಸಾಕಷ್ಟು ಜನ ಸರ್ ಲೋ ಬಜೆಟ್ ಗಾಡಿಗಳು ತೋರಿಸಿ ಅಂತ ತುಂಬ ಜನ ಕೇಳ್ತಿದ್ರಿ. ಲೋ ಬಜೆಟಿಗೆ ಅಂತಲೇ ಫೇಮಸ್ ಆಗಿರೋ ಶೋರೂಮ್ ನಾಯಂಡಹಳ್ಳಿಯಲ್ಲಿರುವ MS ಕಾರ್ಸ್ನಲ್ಲಿದ್ದೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಮೇಲೆ ಬರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ಸೊ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಈ ಶೋರೂಮ್ ಫೀಚರ್ ಆಗ್ತಿರೋದು. ಸರ್ ನಮಸ್ಕಾರ ಸರ್, ನಮ್ಮ ಚಾನಲ್ಗೆ. ನಮಸ್ಕಾರ ವರುಣ್ ಸರ್. ಸರ್ ತುಂಬ ತಿಂಗಳಿಂದ ಕಾಲ್ ಮಾಡಿದ್ದೆ, ಸ್ವಲ್ಪ ಸ್ಟಾಕ್ ಹಾಕೊಂಡು ಮಾಡೋಣ ಅಂತ ಹೇಳಿದ್ರಿ. ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನಿಮ್ಮ ಶೋರೂಮ್ ಫೀಚರ್ ಆಗ್ತಾ ಇದೆ. ಇನ್ನೇನು ದಸರಾ ಹತ್ರ ಬರ್ತಾ ಇದೆ ಸರ್, ತುಂಬ ಅಂದರೆ ತುಂಬ ಜನ ಗಾಡಿಗಳು ಕೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಮಾಡ್ಕೊಡಿ ಸರ್ ಈ ಸತಿ. ಖಂಡಿತ ಮಾಡ್ಕೊಳ್ಳೋಣ ಸರ್, ಫಸ್ಟ್ ಟೈಮ್ ಬಂದಿದ್ದೀರಾ? ಹೌದು, 100% ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್ ನಿಮ್ಗೆ. ಸರ್ ದಸರಾ ಪ್ರಯುಕ್ತ ಒಂದು ಒಳ್ಳೆ ಸ್ಪೆಷಲ್ ಆಫರ್ ಕೂಡ ಕೊಡಿ ಸರ್ ಹಂಗೆ. ಸರ್ ಆಫರ್ಸ್ ಅಂದರೆ ಮಾಮೂಲಿ ಏನಿದೆ ಸರ್, ಕಮಿಷನ್ ಯಾವುದೂ ತಗೊಳ್ಳಲ್ಲ ನಮ್ಮ ಆಫೀಸಲ್ಲಿ. ಓಕೆ. ಮತ್ತೆ ಆರ್ಟಿಒ ಚಾರ್ಜಸ್ ಏನು ಇಲ್ಲ ನಮ್ಮ ಹತ್ರ, ನಮ್ಮ ಆಫೀಸಲ್ಲಿ ಯಾವಾಗ ತಗೊಂಡ್ರು ಆರ್ಟಿಒ ಚಾರ್ಜಸ್ ಕಮಿಷನ್ ಏನು ಇಲ್ಲ. ಓಕೆ. ಇನ್ನೊಂದು ಬೇಕಂದ್ರೆ ನಿಮಗೆ ಆಫರ್ಸ್, ಒಂದು ಫ್ಯೂಲ್ ಬೇಕಂದ್ರೆ ಮಾಡ್ಕೊಳ್ಳೋಣ ಸರ್, ಒಂದು 2,000 ರುಪೀಸ್ಗೆ ಫ್ಯೂಲ್ ಮಾಡ್ಕೊಡ್ತೀವಿ, ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ. ದಸರಾ ಹಬ್ಬಕ್ಕೆ ಇದೊಂದು ಆಫರ್ ನಾನು ಮಾಡ್ಕೊಡ್ತೀನಿ, 2,000 ರೂಪಾಯಿ ಫ್ಯೂಲ್ ಒಂದು ಆಫರ್ ಮಾಡ್ಕೊಡ್ತೀರಾ? ಮಾಡ್ಕೊಳ್ಳೋಣ. ಬಿಟ್ಟರೆ ಯಾವ ಚಾರ್ಜಸ್, ಆರ್ಟಿಒ ಕಮಿಷನ್ಸ್ ಏನು ಇಲ್ಲ ಸರ್. ಸೊ ಏನು ಫೈನಲ್ ರೇಟ್ ಹೇಳಿರ್ತೀರ ಅದರ ರೇಟಿಗೆ ಗಾಡಿ ತಗೊಂಡು ಹೋಗ್ತಿರೋದು ಅಷ್ಟೇ. ಅಷ್ಟೇ ಅಷ್ಟೇ ಸರ್, ಅಷ್ಟೇ. ಸೊ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್, ಎಷ್ಟು ಬಜೆಟಿಂದ ಗಾಡಿ ಇದೆ ಇವತ್ತು? ಸರ್ 70,000 ಇಂದ 6,50,000 ತನಕ ಇದೆ ಸರ್ ನಮ್ಮ ಹತ್ರ ಈಗ. ಸೊ 6 ಲಕ್ಷದ ಒಳಗಡೆ ಎಲ್ಲ ಗಾಡಿಗಳಿದೆ. ಹೈಯೆಸ್ಟ್ ಎಷ್ಟು ವೆಹಿಕಲ್ಸ್ ಇರ್ಬೋದು ಸರ್ ಇವತ್ತು? ಸರ್ ಹೀಗೆ ಒಂದು 35 ವೆಹಿಕಲ್ಸ್ ಇದೆ ಸರ್. 35 ವೆಹಿಕಲ್ಸ್ ಇದೆ. ಸೊ ಫ್ರೆಂಡ್ಸ್, ಯಾವ ಯಾವ ಗಾಡಿಗಳಿದೆ, ಏನೇನಿದೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಂಬರೋಣ. ಹಾಗೆ ಸಾಕಷ್ಟು ಜನಕ್ಕೆ ಮೈಲೇಜ್ ಗೊತ್ತಿರಲ್ಲ, ತುಂಬ ಜನ ಹೇಳ್ತೀರಿ ಸರ್ ಮೈಲೇಜ್ ಹೇಳ್ಬಿಡಿ ಹೇಳ್ಬಿಡಿ ಅಂತ, ತುಂಬ ಜನಕ್ಕೆ ಮೈಲೇಜ್ ಗೊತ್ತಿರಲ್ಲ. ಆ ಕಾರಣದಿಂದ ನಾವು ಮೈಲೇಜ್ ಪ್ರತಿ ಸತಿ ಕೇಳ್ತಾ ಇರ್ತೀವಿ ಫ್ರೆಂಡ್ಸ್. ಹಾಗೆ ಇಯೋನ್ ಹುಡ್ಕೋರಿಗೆ ಇಯೋನ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇಯಾನ್ 2012 ಮಾಡಲ್ ಇದು. ಓಕೆ. ಇದು ಥರ್ಡ್ ಓನರ್ ಆಗಿದೆ, ವೆಹಿಕಲ್ ಬಂದು ಚೆನ್ನಾಗಿದೆ ಇದು. ಇದರಲ್ಲಿ ಎಲ್ ಪಿ ಜಿ ಇದೆ ಸರ್, ಕಂಪ್ನಿಯಿಂದ ಎಲ್ ಪಿ ಜಿ ಫಿಟ್ಟಿಂಗ್ ಇದೆ ಇದರಲ್ಲಿ. ಓಕೆ. ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಆಗಿದೆ? ಹೌದು. ಓಕೆ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? 2012 ಈಗ 75,000 ಹೊಡಿದೆ ಸರ್. 75,000 ಹೊಡಿದೆ? ಹೌದು. ಓಕೆ. ಎಲ್ ಪಿ ಜಿ ಫಿಟ್ಟೆಡ್ ವೆಹಿಕಲ್. ಸೊ ಪ್ರೈಸ್ ಏನು ಹೇಳ್ತಾರೆ ಸರ್ ಈ ಗಾಡಿಗೆ? ಆಗಲಿ ಎಲ್ಲ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಓಕೆ ಸರ್, ಇದ್ರ ಪ್ರೈಸ್ ಬಂದು ನಿಮಗೆ 1,90,000 ಹೇಳ್ತಾ ಇದ್ದೀನಿ, 1,85,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್, 12 ಮಾಡಲ್ ಇಯಾನ್. ಫ್ರೆಂಡ್ಸ್, ಹಾಗೆ ಗೆಟ್ಸ್ ಹುಡ್ಕೋರಿಗೆ ಗೆಟ್ಸ್ ಕೂಡ ಇದೆ. ಸೊ ಬ್ಲ್ಯಾಕ್ ಕಲರ್ ಗೆಟ್ಸ್ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಈ ಗೆಟ್ಸ್ ಬಂದು 2005 ಮಾಡಲ್ಲು, ಫಸ್ಟ್ ಓನರ್ ವೆಹಿಕಲ್ ಸರ್. ಫಸ್ಟ್ ಓನರ್ ವೆಹಿಕಲ್? ಹೌದು, 2005 ಫಸ್ಟ್ ಓನರ್, ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ. ಇದನ್ನು ಹೊಸ ಟೈರು, ಟಾಪ್ ಎಂಡ್ ಮಾಡಲ್ ಇದು. ಓಕೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಎಲ್ಲ ಹಾಕವ್ರೆ. ಮ್ಯಾಗ್ವೀಲ್ ಡಿಫ್ರೆಂಟ್ ಆಗಿದೆ ಸರ್. ಹೌದು, ಮ್ಯಾಗ್ವೀಲ್ ಎಷ್ಟು ಆಗಿದೆ ಸರ್, ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು. ಎಷ್ಟು ಹೊಡಿದೆ ಸರ್ ಗಾಡಿ ಇದು? 75,000 ಹೊಡಿದೆ ಸರ್. ಪೆಟ್ರೋಲ್ ಅಲ್ವಾ ಸರ್ ಇದು? ಪೆಟ್ರೋಲ್. ಹೌದು, ಪೆಟ್ರೋಲ್ ಹೆಚ್ಚು 75,000 ಹೊಡಿದೆ. ಈ ವೆಹಿಕಲ್ ಬಂದು ನಿಮಗೆ 1,50,000 ಆಗುತ್ತೆ ಸರ್. ಫ್ರೆಶ್ ಎಫ್ಸಿ ಮಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಅವ್ರ ಹೆಸರಿಗೆ ಮಾಡಿ ಕೊಡ್ತೀವಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಗೆಟ್ಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಈ ಗೆಟ್ಸ್ 2006 ಮಾಡಲ್, ಸೆಕೆಂಡ್ ಓನರು. ಓಕೆ. ಇದನ್ನು ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದರಲ್ಲಿ 2 ಬಂಪರು ಬ್ಲ್ಯಾಕ್ ಇದೆ. ಓಕೆ. ಅದು ಬೇಕಂದ್ರೆ ನಾವು ರೆಡ್ ಕಲರ್ ಮಾಡ್ಕೊಡ್ತೀವಿ ಗಾಡಿಗೆ. ಓಕೆ. ಇದನ್ನು ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಸರ್. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಓಕೆ. ಇದನ್ನು ವೆಹಿಕಲ್ ತುಂಬಾ ಚೆನ್ನಾಗಿದೆ. ಓಕೆ. ಇದರ ಪ್ರೈಸ್ 1,35,000 ಹೇಳ್ತಾ ಇದೀವಿ. ಓಕೆ. 1,30,000ಗೆ ಫೈನಲ್ ಮಾಡ್ಕೊಡ್ತೀವಿ ಸರ್. 1,30,000 ಫೈನಲ್ ಮಾಡ್ಕೊಡ್ತೀವಿ. ಯಾರನ್ನ ಲೋ ಬಜೆಟ್, ಯಾರನ್ನ ಸ್ಯಾಂಡ್ರು ಆಲ್ಟೋ ತಗೊಳ್ಳೋರು, ಯಾರನ್ನ ಕಲಿಯಕ್ಕೆ, ಅವ್ರಿಗೆ ತಗೊಳ್ಳೋಕೆ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೋಬಹುದು ಸರ್. ಒಂದು 1,30,000 ಗಾಡಿ ಕಾರ್ ಬೇಕು ಅನ್ನೋರು ಆರಾಮಾಗಿ ಬಂದು ತಗೊಂಡೋಗ್ಬೋದು. ಹೌದು. ಸೊ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಕೇಳೋರಿಗೆ ಮತ್ತೊಂದು ಸ್ವಿಫ್ಟ್ ಇದೆ, ಬ್ಲ್ಯಾಕ್ ಕಲರ್ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2008 ಮಾಡಲ್ ಸ್ವಿಫ್ಟ್ VX ಇದು. ಓಕೆ ಸರ್. ರನ್ನಿಂಗ್ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ನಿನ್ನೆ ಬಂದು ಯಾರು ಇನ್ನೊಬ್ಬರು ಕಸ್ಟಮರ್ ಕರ್ಕೊಂಡು ಬಂದ್ರು, ಯಾರೋ ಮೆಕಾನಿಕ್ ಕರ್ಕೊಂಡು ಬಂದಿದ್ರು. ಅವ್ರ ಮೆಕಾನಿಕ್ ಫುಲ್ ಗಾಡಿ ಓಡಿಸ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ನಮ್ಗೂ ಹೇಳ್ಬಿಟ್ಟು ಹೋದ್ರು. ಓಕೆ. ಇಂಜಿನ್ ಕಂಡೀಷನ್, ಟೈರ್ ಎಲ್ಲ ಹೊಸದಿದೆ. ಓಕೆ. ಈ ವೆಹಿಕಲ್ ಬಂದು ನಿಮಗೆ 2,45,000ಗೆ ಫೈನಲ್ ಆಗುತ್ತೆ ಸರ್. ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಆಗಿದೆ. ಎಷ್ಟು ಹೊಡಿದೆ ಸರ್ ಗಾಡಿ ಇದು? 80,000 ಹೊಡಿದೆ. ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ತುಂಬಾ ಚೆನ್ನಾಗಿದೆ. ಥರ್ಡ್ ಓನರ್ 80,000 ಹೋಗಿದೆ. 2,45,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹೌದು ಸರ್. ಫ್ರೆಂಡ್ಸ್, ಹಾಗೆ ಕ್ವಿಟ್ ಕೇಳೋರಿಗೆ ಕ್ವಿಟ್ ಕೂಡ ಇದೆ ನಮ್ಮ ಮುಂದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ರೆನಾಲ್ಟ್ ಕ್ವಿಟ್ 2016 ಮಾಡಲ್ RXL ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ ಇದು.
ಬರೀ 50,000 ಓಡಿದೆ ಸರ್. 50,000 ಓಡಿದೆ ಗಾಡಿ. 50,000 ಓಡಿದೆ ಜಿನ್ನಿನ ಹಾಗೆ. ಗಾಡಿ ಚೆನ್ನಾಗಿದೆ. ಹೌದು ಸರ್. ಯಾರನ್ನ ಲೇಟೆಸ್ಟ್ ಮಾಡೆಲ್ ಬೇಕು? ಓಕೆ. ಲೋ ಮೈಂಟೆನೆನ್ಸ್ ಬೇಕು, ಮೈಲೇಜ್ ಚೆನ್ನಾಗಿರಬೇಕು ಅಂದ್ರೆ ಆರಾಮಾಗಿ ತಗೋಬಹುದು ಈ ಗಾಡಿ. ಸೊ ನನಗೆ ಆಲ್ಟೋ 800 ಬೇಡ, ಇನ್ನ ಸ್ವಲ್ಪ ಲಕ್ಸುರಿ ವೆಹಿಕಲ್ ಬೇಕು ಅಂದ್ರೆ ಇಕ್ವಿಟ್ ತಗೋಬಹುದು. ಇಕ್ವಿಟ್ ತಗೋಬಹುದು. ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ ಅಲ್ವಾ ಸರ್? ಸರ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೊ ನೋಡಕ್ಕೆ ಚೆನ್ನಾಗಿರುತ್ತೆ ಗಾಡಿ ಆಫೀಷಿಯಲ್ ಆಗಿ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಬರೀ ಇದು 2,80,000 ಹೇಳ್ತಾ ಇದ್ದೀನಿ, 275 ಕೊಟ್ಬಿಡ್ತೀನಿ ಸರ್. 2,75,000 ಕೊಡ್ತೀರಾ? ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಕೇಳೋರಿಗೆ ಮತ್ತೊಂದು ಗೋಲ್ಡ್ ಕಲರ್ ಸ್ವಿಫ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2007 ಮಾಡೆಲ್, ಇದನ್ನು ಸ್ವಿಫ್ಟ್ VXI. ಓಕೆ, ಇದನ್ನು ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದನ್ನು ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಇದೆ. ಓಕೆ ಸರ್, ತುಂಬಾ ಗಾಡಿಗೆ ನಮ್ಮ ಹತ್ರ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್. ಯಾಕಂದ್ರೆ ಕಸ್ಟಮರ್ ಹೋಗಿ ಸುಮ್ಮನೆ RTO ಹೋಗಿ ಮಾಡ್ಕೊಳ್ಳೋದು ಆತರ ಬೇಡ ಅಂತ ನಾವೇ ಮಾಡಿ ಮಡಗಿದೀವಿ. ಸೊ ಎಲ್ಲಾ ಗಾಡಿಗೂ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಮಾಡಿಸಿರ್ತೀರಾ, ಇನ್ನೊಂದು 5 ವರ್ಷ ಆರಾಮಾಗಿ ಓಡಿಸ್ಬೋದು. ಆರಾಮಾಗಿ ಡಾಕ್ಯುಮೆಂಟ್ RTO ಅದು ಏನು ತೊಂದರೆ ಇರಲ್ಲ ಅವ್ರಿಗೆ. ಓಕೆ ಸರ್, ಈ ಗಾಡಿ ಬಂದು 2,30,000 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರನ್ನ ಕಸ್ಟಮರ್ ಸ್ವಿಫ್ಟ್ ಬೇಕು ಅಂತ 2007 ಮಾಡೆಲ್ VXI ಸ್ವಿಫ್ಟ್ 2,20,000 ಫೈನಲ್ ಮಾಡ್ಕೊಡ್ತೀನಿ. ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್. ಓಕೆ ಫ್ರೆಂಡ್ಸ್, ಈಕೋ ಅಂತ ಕೇಳೋರಿಗೆ ಬ್ಯೂಟಿಫುಲ್ ಆಗಿದೆ ವೈಟ್ ಕಲರ್ ಈಕೋ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಈಕೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಓಕೆ, 2010 ಮಾಡೆಲ್ಲು ಈಕೋ AC ವೆಹಿಕಲ್ಲು. ACನು ತುಂಬಾ ಸಿಲ್ಲಿಂಗ್ AC ಇದೆ. ಓಕೆ, ಇಂಟೀರಿಯರ್ ಆಗಲಿ ಎಲ್ಲ ಚೆನ್ನಾಗಿದೆ ಸರ್, ಏನು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ. ಓಕೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ವರ್ಕಿಂಗ್ ಇದೆ ಸರ್ ಇದರಲ್ಲಿ. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಓಡಿದೆ ಸರ್ 85,000 ಓಡಿದೆ. ಓಕೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಪ್ರೈಸ್ ಇದು 2,35,000 ಹೇಳ್ತಾ ಇದ್ದೀನಿ. 2,20,000 ಫೈನಲ್ ಮಾಡ್ಕೊಡ್ತೀನಿ. 2,20,000 ಡೆಡ್ ಲೈನ್ ಮಾಡ್ಕೊಡ್ತೀರಾ? AC ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಆ ಈಕೋ ಬೇಡ, ಬೇರೆ ಕಲರ್ ಬೇಕು ಅಂದ್ರೆ ಅದು ಕೂಡ ಇದೆ ಸರ್. ಇದು ಡಿಟೇಲ್ಸ್ ಗ್ರೇ ಕಲರ್, 2011 ಮಾಡೆಲ್ ಇದು, 7 ಸೀಟರ್ ಸರ್. ಓಕೆ, ಇದನ್ನು ಇಂಟೀರಿಯರ್ ಗಾಡಿ ಒರಿಜಿನಲ್ ಕಂಡೀಷನ್. ಓಕೆ, ಇದೆ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ, ಇಂಜಿನ್ ಕಂಡೀಷನ್ ಬಹಳ ಚೆನ್ನಾಗಿದೆ. ಸೊ ಗಾಡಿ ಇಂಟೀರಿಯರ್ AC ಸರ್, ಇದನ್ನು ಇದು AC ವೆಹಿಕಲ್ ಸರ್? ಹೌದು, AC ವೆಹಿಕಲ್ ಇದನ್ನು. ತುಂಬಾ ಚೆನ್ನಾಗಿದೆ ಗಾಡಿ. ಸೊ AC ಗಾಡಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತಲ್ಲ ಸರ್? ಸರ್ AC ಗಾಡಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 2,50,000 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,45,000 ಮಾಡ್ಕೊಡ್ತೀನಿ. 2,45,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ ಮುಂದೆ ಒಂದು ಆಲ್ಟೋ K10 ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2011 ಮಾಡೆಲ್ ಆಲ್ಟೋ K10 VXI ವೇರಿಯಂಟ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು ಟೈರ್ ಆಗ್ಲಿ ಇಂಜಿನ್ ಎಲ್ಲ ಚೆನ್ನಾಗಿದೆ. ಓಕೆ, ಆಲ್ಟೋ K10 ಓನರ್ ಸರ್? ಇದು ಓನರ್ ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? 85,000 ಓಡಿದೆ ಸರ್. 85,000 ಓಡಿದೆ. 85,000 ಓಡಿದೆ. 2011 ಮಾಡೆಲ್ ಆಲ್ಟೋ K10 VXI ನಿಮ್ಗೆ ಬರೀ 1,90,000 ಹೇಳ್ತಾ ಇದ್ದೀನಿ. 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಜಾಸ್ತಿ ನಿಮ್ ಪ್ರಾಫಿಟ್ ಬೇಡ ಸರ್, ಎಷ್ಟೊಂದು ಬಂದಿದೆ ಕೊಡ್ತಾ ಇದೀವಿ ಸರ್. ಫ್ರೆಂಡ್ಸ್, ಹಾಗೆ ನಮ್ಮದ ಒಂದು ಇಂಡಿಗೋ ಮಾನ್ಸಾ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇಂಡಿಗೋ ಮಾನ್ಸಾ ಇದು ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, ಟಾಪ್ ಎಂಡ್ ಮಾಡೆಲ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ ABS ಕೂಡ ಇದೆ ಅಲ್ಲ ಸರ್ ಗಾಡಿಯಲ್ಲಿ? ಇಲ್ಲ, ABS ಬರುತ್ತೆ ಸರ್. ಓಕೆ, ಅವರ ABS ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್ಸ್, ಕಂಟ್ರೋಲಿಂಗ್ ಎಲ್ಲ ಇದೆ. ಓಕೆ, 2,000 ಯಾರು ಸೇಫ್ ಡಿಸೈನ್ ತಗೊಳ್ಳೋದು ಆರಾಮಾಗಿ ತಗೋಬಹುದು. ಸಡನ್ ವೆಹಿಕಲ್ ಬರುತ್ತೆ ಇದು. ಓಕೆ, ಎಷ್ಟನೇ ಓನರ್ ಸರ್ ಇದು? ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಓಡಿದೆ ಸರ್ 90,000 ಏನೋ ಓಡಿದೆ. ಓಕೆ, ಇದ್ರ ಪ್ರೈಸ್ ನಿಮ್ಗೆ 1,85,000 ಹೇಳ್ತಾ ಇದ್ದೀನಿ. ಬರೀ 1,70,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ. 1,70,000 ಫೈನಲ್ ಮಾಡ್ಕೊಡ್ತೀರಾ? 10 ಮಾಡೆಲ್ ಇಂಡಿಗೋ ಮಾನ್ಸಾ ಅವರ. ಫ್ರೆಂಡ್ಸ್, ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಡಸ್ಟರ್ 2013 ಮಾಡೆಲ್ ಇದು. ಓಕೆ, RXL ಇದು. ಡೀಸೆಲ್ ವೇರಿಯಂಟ್, ಬರೀ 75,000 ಓಡಿದೆ ಸರ್ ಇದು. 75,000 ಓಡಿದೆ. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಥರ್ಡ್ ಓನರ್ ಆಗಿದೆ. ಆಕ್ಚುಲಿ ಇದು ಥರ್ಡ್ ಓನರ್ ಆಗಿದೆ. ಹೌದು, ವೆಹಿಕಲ್ ಓಡಿದ್ರೆ ಬರೀ 75,000-80,000 ಓಡಿದೆ. ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ, ಏನೇನು ಫೀಚರ್ಸ್ ಸರ್ ಬರುತ್ತೆ ಸರ್ ಗಾಡಿಯಲ್ಲಿ? AC, ಪವರ್ ಸ್ಟೇರಿಂಗ್, 4-ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಬರುತ್ತೆ. 85 PS ಅಲ್ಲ ಸರ್ ಇದು? 85 PS. ಮೈಲೇಜ್ ಅಂತೂ ಕೇಳೋದೇ ಬೇಡ, 18-20 ಬಂದೇ ಬರುತ್ತೆ 85 PS ಅಲ್ಲಿ. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಆ ಗಾಡಿಗೆ? ಪ್ರೈಸ್ ಇದು 4,50,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,35,000 ಫೈನಲ್ ಮಾಡ್ಕೊಡ್ತಿದ್ದೀನಿ. 2013 ಮಾಡೆಲ್ ಡಸ್ಟರ್ ಡೀಸೆಲ್ ವೆಹಿಕಲ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಡಸ್ಟರ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್. ನಮ್ಮ ಹತ್ರ 3 ಡಸ್ಟರ್ ಇದೆ ಸರ್. 3 ಡಸ್ಟರ್, 85 PS ಡೀಸೆಲ್ ಗಾಡಿ. ಈ ಡಸ್ಟರ್ ಡೀಟೇಲ್ಸ್ 2013 ಮಾಡೆಲ್. ಓಕೆ, ಇದನ್ನು 85 PS RXL ಆಪ್ಷನಲ್ ಇದು. ಓಕೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಇಂಜಿನ್ ಕಂಡೀಷನ್ ಆಗ್ಲಿ, ನೀವು ಬೇಕಂದ್ರೆ ಮೆಕ್ಯಾನಿಕ್ ಯಾರನ್ನ ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್.
ಓಕೆ ಎಷ್ಟನೇ ಓನರ್ ಸರ್ ಇದು ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಎಷ್ಟು ಓಡಿದೆ ಗಾಡಿ ಓಡಿರೋದು 85,000 ಓಡಿದೆ ಓಕೆ ಫೀಚರ್ಸ್ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಪವರ್ ವಿಂಡೋಸ್ ಡೀಪ್ ಆಗರ್ ರಿಯರ್ ವೈಪರ್ ಎಲ್ಲಾ ಬರುತ್ತೆ ಓಕೆ ಅದೆ ಸ್ಟ್ಯಾಂಡ್ ಸೀಟ್ ಕವರ್ಸ್ ಎಲ್ಲಾ ಹಾಕಿದ್ದಾರೆ ಓಕೆ ವೆಹಿಕಲ್ ಒರಿಜಿನಲ್ ಇದೆ ಸರ್ ಆಕ್ಸಿಡೆಂಟ್ ಆಗಲಿ ಏನು ಇಲ್ಲ ಸೋ ಇಂಟೀರಿಯರ್ ನೋಡಿದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ವೆಹಿಕಲ್ ನ ಅದು ಟೈರ್ ಕಂಡೀಷನ್ ಒಂದು 70-80% ಇದೆ ಸರ್ ಓಕೆ ಸೋ ಸಣ್ಣ ಪುಟ ಸ್ಕ್ರಾಚಸ್ ಇದೆ ಅಲ್ಲ ಸರ್ ವೆಹಿಕಲ್ ಅಲ್ಲಿ ಸಣ್ಣ ಪುಟ ಸ್ಕ್ರಾಚಸ್ ಇದೆ ಸರ್ ಯಾರನ ನಿಮ್ಮ ಕಡೆಯಿಂದ ಬಂದು ಸರ್ ನನಗೆ ಈ ಸ್ಕ್ರಾಚಸ್ ಸಣ್ಣ ಪುಟ ನೀವು ಮಾಡ್ಕೊಡಿ ಅಂದ್ರೆ ನಾವು ಮಾಡ್ಕೊಡ್ತೀವಿ ಓಕೆ ಯಾಕಂದ್ರೆ ನಾವು ಯಾವುದು ಮಾಡಕ್ಕೆ ಹೋಗಲ್ಲ ಸರ್ ಈ ಸಣ್ಣ ಪುಟ ಸ್ಕ್ರಾಚಸ್ ಗೆ ನಾವು ಈಗ ಫೈನ್ ಫುಲ್ ಮಾಡಬೇಕಾಗುತ್ತೆ ಹೌದು ಈಗ ನಾವು ಮಾಡಿ ಮಾಡಿ ಬಿಟ್ರೆ ಕಸ್ಟಮರ್ ಏನು ಅಂತಾರೆ ಏನೋ ಆಕ್ಸಿಡೆಂಟ್ ಆಗಿರಬೇಕು ಏನೋ ಅದಕ್ಕೆ ಇವರು ಫೈನ್ ಮಾಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದು ಅದಕ್ಕೆ ಕಸ್ಟಮರ್ ಒಂದ್ಸಲಿ ನೋಡ್ಕೊಂಡು ಸರ್ ನಮಗೆ ರಬ್ಬಿಂಗ್ ಪಾಲಿಶ್ ಆಗಲಿ ಸ್ವಲ್ಪ ಟಚ್ ಅಪ್ ಪಾಲಿಶ್ ಮಾಡ್ಕೊಡಿ ಅಂದ್ರೆ ಖಂಡಿತ ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ ಸರ್ ಓಕೆ ಪ್ರೈಸ್ ಏನು ಹೇಳ್ತಾ ಇರ ಸರ್ ಈ ಗಾಡಿಗೆ ಪ್ರೈಸ್ ಇದು 4,75,000 ಹೇಳ್ತಾ ಇದೀನಿ ಓಕೆ 4,55,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 4,55,000 ಡೆಡ್ ಲೈನ್ ಮಾಡ್ಕೊಡ್ತೀರಾ ಸರ್ ಶಿಫ್ಟ್ ರೇಟ್ ಅಲ್ಲಿ ಕೊಡೋಣ ಸರ್ ಡಸ್ಟರ್ ಗಳು ನಮ್ಮ ಕಸ್ಟಮರ್ಸ್ ಗೆ ಸರ್ ತುಂಬಾ ಜನ ಡಸ್ಟರ್ ಡಸ್ಟರ್ ಅಂತ ಆಸೆ ಇರುತ್ತೆ ಒಂದು ಒಳ್ಳೆ ಡೀಲರ್ ಮಾಡ್ಕೊಡ್ತಾ ಇದೀರಾ ಹೌದು ಮೈಲೇಜ್ ನಿಮಗೆ 20 ಸರ್ ಹೈವೇ ದಲ್ಲಿ 20 ಬಂದು 20 ಬರುತ್ತಾ 100% 18-20 ಬಂದೇ ಬರುತ್ತೆ ಸೋ ನನಗೆ ಚಾಕ್ಲೇಟ್ ಕಲರ್ ಡಸ್ಟರ್ ಬೇಕು ಅಂದ್ರೆ ಅದು ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಈ ಡಸ್ಟರ್ ಬಂದು 2015 ಇದನ್ನು 85 PS RXL ಓಕೆ ವೆಹಿಕಲ್ ಇದನ್ನು ಶೋರೂಮ್ ಕಂಡೀಷನ್ ಇದೆ ಆಹಾ ಇದರಲ್ಲಿ ಫೀಚರ್ಸ್ ನಿಮಗೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಡಿಫಾಗ್ ರಿಯರ್ ವೈಪರ್ ಎಲ್ಲಾ ಬರುತ್ತೆ ಓಕೆ ಮ್ಯಾಗ್ ವೀಲ್ಸ್ ಇದೆ ಇನ್ನೊಂದು ಕಸ್ಟಮರ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಸರ್ ಇದರಲ್ಲಿ ಹೌದು ಸೊ ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಇದೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಓಕೆ ಎಷ್ಟನೇ ಓನರ್ ಸರ್ ಇದು ಸರ್ 85,000 ನೋಡಿದೆ ಥರ್ಡ್ ಓನರ್ ಆಗಿದೆ 15 ಮಾಡೆಲ್ ಓಕೆ ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಇದು 575 ಹೇಳ್ತಾ ಇದೀನಿ 5,50,000 ಗೆ ಫೈನಲ್ ಮಾಡ್ಕೊಡ್ತೀನಿ 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಓಕೆ ಫ್ರೆಂಡ್ಸ್ ಹಾಗೆ ಎಕ್ಸ್ಯುವಿ ಅಂತ ತುಂಬಾ ಕೇಳ್ತಾ ಇದ್ರಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಈ ಎಕ್ಸ್ಯುವಿ ಅಂದ್ರೆ ನಾನು ಮೊನ್ನೆ ಒಂದು 250 km ಓಡಾಡಿದೀನಿ ಗಾಡಿ ರನ್ನಿಂಗ್ ಶೋರೂಮ್ ಕಂಡೀಷನ್ ಇದೆ ಸರ್ ಓಕೆ 2012 ಮಾಡೆಲ್ ಸೆಕೆಂಡ್ ಓನರ್ W8 ಇದು ಓಕೆ ಟಾಪ್ ಎಂಡ್ ಮಾಡೆಲ್ ಇದು ಓಕೆ ಎಷ್ಟು ಓನರ್ ಸರ್ ಇದು ನಿಮಗೆ 8 ಏರ್ ಬ್ಯಾಗ್ಸ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಬಿಎಸ್ ಎಲ್ಲಾ ಬರುತ್ತೆ ಸರ್ ಹಾ ಎಷ್ಟು ಓನರ್ ಸರ್ ಇದು ಸೆಕೆಂಡ್ ಓನರ್ 2012 ಮಾಡೆಲ್ ಸೆಕೆಂಡ್ ಓನರ್ ಸರ್ ಎಷ್ಟು ಓಡಿದೆ ಗಾಡಿ ಸರ್ 1 lakh ಓಡಿದೆ ಸರ್ 1 lakh ಓಡಿದೆ 1 lakh ಓಡಿದೆ ರನ್ನಿಂಗ್ ಶೋರೂಮ್ ಕಂಡೀಷನ್ ಇದೆ ಸರ್ ನಾನು ಒಂದು 200 km ಓಡಾಡಿದೀನಿ 250-200 km ಓಡಾಡಿದೀನಿ ಮೊನ್ನೆ ಮೈಲೇಜ್ ನಿಮಗೆ 12-13 ಬರುತ್ತೆ ಓಕೆ ಸರ್ ಈ ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಮೆಕ್ಯಾನಿಕ್ ಗೆ ಕರ್ಕೊಂಡು ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಗಾಡಿಗಳು ತಗೊಂಡೋಗಿ ಸರ್ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಇದು ಈ ಕಾರ್ದು ಪ್ರೈಸ್ ಬಂದು ನಿಮಗೆ 6,75,000 ಹೇಳ್ತಾ ಇದ್ದೀನಿ ಓಕೆ 6,60,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಟಾಪ್ ಎಂಡ್ ಮಾಡೆಲ್ 6,60,000ಕ್ಕೆ XUV500 ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿದೆ ಓಕೆ ಹಾಗೆ ಫ್ರೆಂಡ್ಸ್ ಸ್ಕಾರ್ಪಿಯೋ ನೋಡೋರಿಗೆ ಲೋ ಬಜೆಟ್ ಅಲ್ಲಿ ಒಂದು ಸ್ಕಾರ್ಪಿಯೋ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಮಹೇಂದ್ರ ಸ್ಕಾರ್ಪಿಯೋ 2007 ಮಾಡೆಲ್ ಇದು ಓಕೆ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಸರ್ ಇದು ಓಕೆ ಶೇಪ್ ಬರುತ್ತೆ ನಿಮಗೆ ಅಲೈಸ್ ಎಲ್ಲ ಹಾಕಿದ್ದಾರೆ ಹೌದು ವೆಹಿಕಲ್ ತುಂಬಾ ಚೆನ್ನಾಗಿದೆ ಇದನ್ನು ಈ ಗಾಡಿ ಪ್ರೈಸ್ ನಿಮಗೆ 2.5 lakh ಫೈನಲ್ ಮಾಡ್ಕೊಡ್ತೀನಿ ಸರ್ ಸೊ ಎಷ್ಟನೇ ಓನರ್ ಸರ್ ಇದು ಇದು ಥರ್ಡ್ ಓನರ್ ಆಗಿದೆ ಸರ್ ಥರ್ಡ್ ಓನರ್ ಆಗಿದೆ ಎಷ್ಟು ಓಡಿದೆ ಗಾಡಿ ಓಡಿದೆ ಸರ್ 1,20,000 ಏನೋ ಓಡಿದೆ ಓಕೆ ಗಾಡಿ ರನ್ನಿಂಗ್ ಕಂಡೀಷನ್ ಹೇಗಿದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಓಕೆ ಸೊ ಗಾಡಿಯಲ್ಲಿ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ರೆ ಯಾರು ಲೋ ಬಜೆಟ್ ಅಲ್ಲಿ ಸ್ಕಾರ್ಪಿಯೋ ನೋಡ್ತೀನಿ ಅಂದ್ರೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಬರುತ್ತೆ ಸರ್ ಇದು 12 ಆತರ ಬರುತ್ತೆ ಸರ್ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಅದಕ್ಕೆ ಸರ್ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ನನ್ನ ಕಡೆ ಟ್ರಾನ್ಸ್ಫರ್ ಎಲ್ಲಾ ನಾನೇ ಮಾಡ್ಕೊಡ್ತೀನಿ 2.5 lakh ಡೆಡ್ ಲೈನ್ ಮಾಡ್ಕೊಡ್ತೀರಾ ಡೆಡ್ ಲೈನ್ ಮಾಡ್ಕೊಡ್ತೀನಿ ಯಾರನ್ನ ಬಂದ್ರೆ ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನೊಂದು 5,000 ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಸರ್ 2.45 ಫೈನಲ್ ಫೈನಲ್ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ 5 ವರ್ಷ ಏನು ಮಾತಾಡಂಗಿಲ್ಲ ಓಕೆ ಫ್ರೆಂಡ್ಸ್ ಹಾಗೆ ಸ್ಕೋಡರ್ ರ್ಯಾಪಿಡ್ ಹುಡುಕೋರಿಗೆ ಸ್ಕೋಡರ್ ರ್ಯಾಪಿಡ್ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ 2012 ಮಾಡೆಲ್ ಸ್ಕೋಡರ್ ರ್ಯಾಪಿಡ್ ಇದು ಓಕೆ ಇದು ಮೊನ್ನೆ ಅಡ್ವಾನ್ಸ್ ಆಗಿತ್ತು ಸರ್ ಅವ್ರಿಗೆ ಲೋನ್ ಬೇಕು ಅಂದ್ರೆ ಲೋನ್ ಅವ್ರಿಗೆ ಆಗಿಲ್ಲ ಸಿವಿಲ್ ಪ್ರಾಬ್ಲಮ್ ಇತ್ತು ಕಸ್ಟಮರ್ಗೆ ಓಕೆ ಅದಕ್ಕೆ ತಿರ್ಗಾ ಅದು ಅವರು ಇಲ್ಲ ಸರ್ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಹೇಳಿದ್ರು ಓಕೆ ಅವ್ರಿಗೆ ಯಾವ್ದೋ ಬೇರೆ ಇನ್ನೊಂದು ಗಾಡಿ ಕೊಟ್ಟು ಕಳ್ಸಿದೀವಿ ಶಿಫ್ಟ್ ಓಕೆ ಸರ್ ಈ ಗಾಡಿ ಶೋರೂಮ್ ಕಂಡೀಷನ್ ರನ್ನಿಂಗ್ ಕಂಡೀಷನ್ ಇದೆ ಸರ್ ಇಂಜಿನ್ ಆಗ್ಲಿ ತುಂಬಾ ಚೆನ್ನಾಗಿದೆ ಟಾಪ್ ಎಂಡ್ ಮಾಡೆಲ್ ಇದು ಹೈ ಲೈನ್ ಬರುತ್ತೆ ಏರ್ ಬ್ಯಾಗ್ ಎಬಿಎಸ್ ಎಲ್ಲಾ ಇದೆ ಹೌದು ಸರ್ ಓಕೆ ವೆಹಿಕಲ್ ಇಂಜಿನ್ ಕಂಡೀಷನ್ ಶೋರೂಮ್ ಕಂಡೀಷನ್ ಇದೆ ಸರ್ ಓಕೆ ಟೈರ್ ಕಂಡೀಷನ್ ಕೂಡ ನೋಡಬಹುದು ಬ್ರ್ಯಾಂಡ್ ಚೆನ್ನಾಗಿದೆ ಇಂಟೀರಿಯರ್ ಆಗ್ಲಿ ಎಲ್ಲಾ ಚೆನ್ನಾಗಿದೆ ಹೌದು ಸೊ ಇದ್ರ ಮೈಲೇಜ್ ಒಂದು 18+ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ ಸರ್ 100% ಸರ್ 18 ಬಂದೇ ಬರುತ್ತೆ ಸರ್ ಹೈವೇ ಸರ್ ಎಷ್ಟನೇ ಓನರ್ ಇದು ಇದು ಓನರ್ 4th ಓನರ್ ಆಗಿದೆ ಸರ್
ಫೋರ್ತ್ ಓನರ್ ಆಗಿದೆ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಆಗಿದ್ರೆ ಇದರ ಪ್ರೈಸ್ ಎಲ್ಲರಿಗೂ ಬಜಾರ್ ಅಲ್ಲಿ ಗೊತ್ತಿದೆ 4.5 ಲಕ್ಷ ಕಡಿಮೆ ಮಾರಲ್ಲ ಹೌದು ಇದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಓನರ್ ಕೋಸ್ಟ್ ನಾವು ಸ್ವಲ್ಪ ಹೌದು ರೇಟ್ ಕಡಿಮೆ ಕೊಡ್ತಾ ಇದೀವಿ ಸರ್ ಇದು ಓಕೆ ಎಷ್ಟು ಕೊಡ್ತೀರಾ ಸರ್ ಫೈನಲ್ 20000 ಹೇಳ್ತಾ ಇದೀನಿ ನಿಮ್ಮ ಚಾನೆಲ್ ಕಡೆಯಿಂದ ನಾನು ಬಂದ್ರೆ 3,10,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಫ್ರೆಂಡ್ಸ್ ಸಾಕಷ್ಟು ಜನ ಸ್ವಿಫ್ಟ್ ಸ್ವಿಫ್ಟ್ ಡಿಸೈರ್ ಬೇಕು ಅಂತ ಹೇಳ್ತಿದ್ರಿ ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು ಸ್ವಿಫ್ಟ್ ಡಿಸೈರ್ 2009 ಮಾಡೆಲ್ ಡೀಸೆಲ್ ವೇರಿಯಂಟ್ VDI ಸರ್ ಇದು ಓಕೆ ಸ್ವಿಫ್ಟ್ ಗಳು ಸುಮಾರು ಜನ ಹೇಳ್ತಾ ಇರ್ತಾರೆ ನಿನ್ನೆ ಒಂದೇ ದಿನಕ್ಕೆ 3 ಸ್ವಿಫ್ಟ್ ಕೊಟ್ಟಿದೀವಿ ಸರ್ ನಾವು ಸರ್ ಹೈಯೆಸ್ಟ್ ಡಿಮ್ಯಾಂಡ್ ಇರೋ ವೆಹಿಕಲ್ ಅದೇ ಸ್ವಿಫ್ಟ್ ಸ್ವಿಫ್ಟ್ ಡಿಸೈರ್ ಯಾರು ಕೇಳಿದ್ರು ಅದೇ ಗಾಡಿ ಹೇಳ್ತಾರೆ ಸರ್ ಎಷ್ಟನೇ ಓನರ್ ಇದು ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಸ್ವಿಫ್ಟ್ ಡಿಸೈರ್ VDI ಡೀಸೆಲ್ ವೇರಿಯಂಟ್ ಅಲ್ವಾ ಸರ್ ಹೌದು ಡೀಸೆಲ್ ವೇರಿಯಂಟ್ ಮೈಲೇಜ್ ನಿಮಗೆ 18-20 ಬಂದೇ ಬರುತ್ತೆ ಓಕೆ ಸೋ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಹಾಗೆ ಸೀಟ್ ಕವರ್ ಕೂಡ ಇದೆ ಹೌದು ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಹೌದು ಚೆನ್ನಾಗಿದೆ ಸರ್ ವೆಹಿಕಲ್ ಚೆನ್ನಾಗಿದೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಓಡಿದೆ 95000 ಓಡಿದೆ ಸರ್ ಇದು 95000 ಓಡಿದೆ ಹೌದು ಓಕೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಇದು 2009 ಮಾಡೆಲ್ ಸ್ವಿಫ್ಟ್ ಡಿಸೈರ್ VDI 2,75,000 ಹೇಳ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಬಂದ್ರೆ ಯಾರನ ಕಸ್ಟಮರ್ 2,65,000 ಗೆ ಫೈನಲ್ ಮಾಡಿ ಕೊಡ್ತೀವಿ ಸರ್ 2,65,000 ಗೆ ಫೈನಲ್ ಮಾಡಿ ಕೊಡ್ತೀರಾ ओके फ्रेंड्स लो बजेट अल्ली 5 सीटर वेहिकल बेको कंफर्ट इरो वेहिकल बेको अंद्रे लोगान इदे सर इदर डिटेल्स सर इदु सडन वेहिकल लोन एक्सपेक्टेड मॉडल आ प्राइस हेल्तिनि गाडिगे ओके 2007 मॉडल सेकंड ओनर डीजल लोगान सर इदु ओके इदुनु निमगे 18-20 मैलेज बरुत्ते इदु ओके इदु बरी 1,20,000 गे आगिबिडुत्ते सर 1,20,000 गे कोड्तीरा हौदु सर सो एष्टु ओडिदे सर गाडि ओडिदे सर 1,10,000 एनो ओडिदे ओके सर वो फाइनल प्राइस कस्टमर बंद तेन नेगोशिएट आगे 1,10,000 को सर ओके फ्रेंड्स ओमनी ओमनी अंत ओमनी सर इधर डीटेल्स सर ओमनी अरे निम्हे गए बजार एस्टु डिमांड है ओमनी इको अंत नं सुमार जन फोन सर या ओमनी इको कल अंत अदे नागर ओमनी इको है ओके सर इत बंद 2008 मॉडल ओमनी ओके ಎಷ್ಟನೇ ಓನರ್ ಸರ್ ಇದು ಸರ್ ಎಷ್ಟನೇ ಓನರ್ ಸರ್ ಓನರ್ ಥರ್ಡ್ ಓನರ್ ಆಗಿದೆ ಸರ್ ಓಕೆ ವೆಹಿಕಲ್ ಚೆನ್ನಾಗಿದೆ ಓಮ್ನಿ ಇನ್ನೊಂದು ಏನಂದ್ರೆ ಪೆಟ್ರೋಲ್ ಮತ್ತೆ ಎಲ್ಪಿಜಿ ನು ಇದೆ ಇದರಲ್ಲಿ ಓಕೆ ಈ ವೆಹಿಕಲ್ ಬಂದು ನಿಮಗೆ ಫೈನಲ್ 1,45,000 ಹೇಳ್ತಾ ಇದೀನಿ 1,35,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಈ ವೆಹಿಕಲ್ 1,35,000 ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್ ಓಮ್ನಿ ಕೊಡ್ತೀನಿ ಸರ್ ಓಕೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ಓಮ್ನಿ ಇದೆ ಸರ್ ಇದ್ರು ಡೀಟೇಲ್ಸ್ ಸರ್ ಇದು ಇನ್ನೊಂದು ಓಮ್ನಿ 2007 ಮಾಡೆಲ್ ಇದು ಓಕೆ ಇದು ವೆಹಿಕಲ್ ಬಂದು ನಿಮಗೆ ಫ್ರೆಶ್ ಎಫ್ಸಿ ಇದೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಓಕೆ ಇದರಲ್ಲೂ ಎಲ್ಪಿಜಿ ಇದೆ ಸರ್ ಇದಕ್ಕೂ ಎಲ್ಪಿಜಿ ಇದೆ ವೆಹಿಕಲ್ ಗೆ ಎಲ್ಪಿಜಿ ಇದೆ ಗಾಡಿ ಚೆನ್ನಾಗಿದೆ ಈಗ ಇರೋ ಪೆಟ್ರೋಲ್ ರೇಟ್ ಅಲ್ಲಿ ಆರಾಮಾಗಿ ಎಲ್ಪಿಜಿ ಯೂಸ್ ಮಾಡಬಹುದು ಹೌದು ಎಷ್ಟು ಓನರ್ ಸರ್ ಇದು ಇದನ್ನು ಥರ್ಡ್ ಓನರ್ ಆಗಿದೆ ಸರ್ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಓಡಿರುತ್ತೆ ಸರ್ 80-90 ಮೀಟರ್ ಅಲ್ಲಿ ಇದೆ ಓಕೆ ಜಾಸ್ತಿ ಓಡಿರಬೇಕು ಮೀಟರ್ ಅನ್ನು ಚೇಂಜ್ ಮಾಡಿದ್ದಾರೆ ಸರ್ ಓಕೆ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಸೋ ಎಲ್ಪಿಜಿ ಮೈಲೇಜ್ ಎಷ್ಟು ಬರಬಹುದು ಸರ್ ಅಂದಾಜು ಅಷ್ಟೇ ಸರ್ ನಿಮಗೆ ಒಂದು 14 15 ಬರುತ್ತೆ ಎಲ್ಪಿಜಿ ಏನಂದ್ರೆ ಮೈನ್ ರೇಟ್ ಕಡಿಮೆ ಅಲ್ವಾ ಸರ್ ಹೌದು ಪೆಟ್ರೋಲ್ ಅಂದ್ರೆ 100 ರೂಪಾಯಿ ಪೆಟ್ರೋಲ್ ಎಲ್ಪಿಜಿ ರೇಟ್ ಕಡಿಮೆ ಇದೆಯಲ್ಲ ಅದಕ್ಕೆ ತುಂಬಾ ಜನ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸರ್ ಎಲ್ಪಿಜಿ ಗಾಡಿಗಳು ಇದ್ರೆ ಕೊಡಿ ಅಂತ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಇದನ್ನ 135 ಹೇಳ್ತಾ ಇದೀನಿ 130 ಕೊಟ್ಬಿಡ್ತೀನಿ ಸರ್ 1,30,000 ಕೊಡ್ತೀರಾ ಫೈನಲ್ ಫ್ರೆಶ್ ಎಫ್ಸಿ ಆಗಿದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೊ ಜಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡು ಓಡಿಸಬೇಕು ಹೌದು ಸಣ್ಣಪುಟ ಒಂದು ಸರ್ವಿಸ್ ಅಂತ ಮಾಡ್ಕೊಳ್ಳೇಬೇಕು ಗಾಡಿ ತಗೊಂಡ ತಕ್ಷಣ ಓಕೆ ಒಂದು ಆಯಿಲ್ ಸರ್ವಿಸ್ ಜನರಲ್ ಚೆಕಪ್ ಮಾಡ್ಲೇಬೇಕು ಮಾಡ್ಕೊಳ್ಳೋಣ ಆರಾಮಾಗಿ ಓಡಿಸ್ಕೊಳ್ಳಿ ಸರ್ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಬಡವರ ಬಂದು ಆಲ್ಟೋ ಇದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು ಆಲ್ಟೋ LXi ಇದು 2010 ಮಾಡೆಲ್ ಇದು ಓಕೆ ಸೆಕೆಂಡ್ ಓನರ್ ಆಗಿದೆ ಒರಿಜಿನಲ್ ಗಾಡಿ ಸರ್ ಓಕೆ ಫ್ರಂಟ್ ವಿಂಡ್ಶೀಲ್ಡ್ ಸಮೇತ ಒರಿಜಿನಲ್ ಇದೆ ವೆಹಿಕಲ್ ಅಲ್ಲಿ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಬರಿ 70,000 ಓಡಿದೆ ಅಷ್ಟೇ ಎಷ್ಟನೇ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ಹೌದು ಒರಿಜಿನಲ್ ವೆಹಿಕಲ್ LXi ಇದು सो एसी पवर स्टीयरिंग बरुत्ते पवर विंडोस बरल्ल इल्ल सर कंपनी निंदाने बरल्ल हौदु वेहिकल तुंबा चेन्नागिदे लेटेस्ट इंजिन बरुत्ते हौदु सो माइलेज किंग अंतने हेळबहुदु आल्टो माय सर नीवु हेळिद्रल्ल ईग तुंबा चेन्नागि लो मेंटेनेंस वेहिकल इदु आल्टो ओके माइलेज चेन्नागि बरुत्ते गाडि तुंबा चेन्नागिदे ಇದರ ಪ್ರೈಸ್ ನಿಮಗೆ 195 ಹೇಳ್ತಾ ಇದೀನಿ 185 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ 1,85,000 ಗೆ ಫೈನಲ್ ಮಾಡಿ ಕೊಡ್ತೀರಾ ಕೆ ರಿಜಿಸ್ಟ್ರೇಷನ್ ಆಗಿದೆ ಸರ್ ಇದು ಆ ಆಗಿದೆ ಸರ್ ಆಗಿದೆ ಕೆ ರಿಜಿಸ್ಟ್ರೇಷನ್ ಆಗಿದೆ ಓಕೆ ಕೆ ಯ ನಂಬರ್ ಮತ್ತೆ ಅವರ ಹೆಸರಿಗೆ ಟ್ರಾನ್ಸ್‌ಫರ್ ಎಲ್ಲ ಮಾಡಿ ಕೊಡ್ತೀವಿ ಸರ್ ನಾನು ಫ್ರೆಂಡ್ಸ್ ಹಾಗೆ ಸ್ಯಾಂಟ್ರೋ ಕೇಳೋರಿಗೆ ಸ್ಯಾಂಟ್ರೋ ಕೂಡ ಇದೆ ಸರ್ ಇದರ ಡೀಟೇಲ್ಸ್ ಹೇಳಿ ಸರ್ 2006 ಮಾಡೆಲ್ ಸ್ಯಾಂಟ್ರೋ ಇದು ಓಕೆ ಇದರಲ್ಲಿನು ಫ್ರೆಶ್ ಎಫ್ಸಿ ಇದೆ ಫ್ರೆಶ್ ಇನ್ಶೂರೆನ್ಸ್ ಇದೆ ಸ್ಯಾಂಟ್ರೋ ಎಕ್ಸೆಲ್ ತುಂಬಾ ಚೆನ್ನಾಗಿದೆ ಸರ್ ಇದನ್ನ ಗಾಡಿ ಓಕೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ ಹಾ ಓಕೆ ಗಾಡಿ ಕಂಡೀಷನ್ ನೋಡ್ತಿರಬಹುದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಸ್ಕ್ರಾಚಸ್ ಇದೆ ಸರ್ ನಾನು ಆಗ ಹೇಳಿದ್ನಲ್ಲ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಸರ್ ಅಷ್ಟೇ ನಾವು
ಸೋ ಬ್ಯಾಡ್ ಅಂದ್ರೆ ಕಸ್ಟಮರ್ ಏ ಮಾಡ್ಸ್ಕೊಂಡ್ಲಿ ಅಂತ ನೀವು ಬಿಟ್ಟಿರ ರೇಟ್ ಅಲ್ಲಿ ಕಡಿಮೆ ಇರುತ್ತೆ ಇನ್ನೊಂದೇ ಅಂದ್ರೆ ನಾವು ಮಾಡಿ ಮಡಗ್ ಬಿಟ್ರೆ ಅದು ಏನೋ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಇದಕ್ಕೆ ಮಾಡಿದಾರೆ ಇವರು ಪೈಂಟ್ ಅನ್ಕೊಂಡಿರ್ತಾರೆ ಸಣ್ಣ ಪುಟ ಸ್ಕ್ರಾಚ್ ಗೆ ಕಸ್ಟಮರ್ ಮಾಡ್ಕೊಂಡ್ರೆ ಏನು ತೊಂದ್ರೆ ಇಲ್ಲ ಸರ್ ಓಕೆ ಲೋ ಬಜೆಟ್ ಗಾಡಿಗಳಿಗೆ ಏನು ಮಾಡೋದು ಬೇಕಾಗಿಲ್ಲ ಆರಾಮ ಓಡಾಡ್ಕೊಂಡು ಮಾಡ್ಕೋಬಹುದು ಹೌದು ಮೈನ್ ಇಂಜಿನ್ ಚೆನ್ನಾಗಿದೆಯಾ ಗೇರ್ ಬಾಕ್ಸ್ ಚೆನ್ನಾಗಿದೆಯಾ ಅದು ಚೆಕ್ ಮಾಡಿ ಓಕೆ ಐದ ಸಣ್ಣ ಪುಟ ಸ್ಕ್ರಾಚಸ್ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೋಬಹುದು ಸರ್ ಸೋ ಎಷ್ಟೇ ಓನರ್ ಸರ್ ಇದು ಸರ್ ಇದು ಥರ್ಡ್ ಓನರ್ ಆಗಿದೆ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಓಕೆ ಈ ವೆಹಿಕಲ್ ಬಂದು ನಿಮಗೆ 135,000 ಆಗುತ್ತೆ ಸರ್ 135,000 ಸರ್ ಫೈನಲ್ ಮಾಡ್ಕೊಳ್ತೀರಾ ಫ್ರೆಶ್ ಇನ್ಸೂರೆನ್ಸ್ ಇದೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಇನೋವಾ ಇದೆ ಗಾಡಿ ನಂಬರ್ ಕೂಡ ನೋಡಬಹುದು 2111 ಅಂತ ಹೇಳಿ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ 2007 ಮಾಡೆಲ್ ಟೊಯೋಟಾ ಇನೋವಾ ಓಕೆ ಇದು ಬಂದು ನಿಮಗೆ ಫ್ರೆಶ್ ಎಫ್ಸಿ ಇದೆ ಫ್ರೆಶ್ ಇನ್ಸೂರೆನ್ಸ್ ಇದೆ ಓಕೆ ಇನೋವಾ ಇಂಜಿನ್ ಅಂದ್ರೆ ಕೇಳೋದು ಬೇಡ ಎಲ್ಲರಿಗೂ ಗೊತ್ತಿರುತ್ತೆ ಟೊಯೋಟಾದು ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಎಷ್ಟೇ ಓನರ್ ಸರ್ ಇದು ಥರ್ಡ್ ಓನರ್ ಆಗಿದೆ ಥರ್ಡ್ ಓನರ್ ಆಗಿದೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಸರ್ ಇದರಲ್ಲಿ ಕಡಿಮೆ 1 ಲಕ್ಷ ಏನೋ ಇದೆ ಮೀಟರ್ ಅಲ್ಲಿ ಓಕೆ ಇನೋವಾ ಅಂದ್ರೆ ಜಾಸ್ತಿ ಓಡಿರುತ್ತೆ ಸರ್ ಓಕೆ 2012 13 2 ಲಕ್ಷ 2 ಲಕ್ಷ ಓಡಿರುತ್ತೆ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇಂಜಿನ್ ಗಳು ಏನು ಆಗಲ್ಲ ಸರ್ ಓಕೆ ಸ್ಕ್ರಾಚ್ ಆಗಿ ಡೆಂಟ್ ಆಗಲಿ ಏನು ಇಲ್ಲ ನೀಟ್ ಇದೆ ಗಾಡಿ ಈ ಗಾಡಿ ಬಂದು ನಿಮಗೆ 390,000 ಆಗುತ್ತೆ ಸರ್ ಇನೋವಾ 390,000 ಹೌದು ಫೈನಲ್ ಒಂದು ಡೆಡ್ ಲೈನ್ ಹೇಳ್ಬಿಡಿ ಸರ್ ಇನ್ನು ಫೈನಲ್ ಬೇಕಂದ್ರೆ 380,000 ಗೆ ಕೊಡ್ಬಿಡ್ತೀನಿ ಸರ್ ಫೈನಲ್ 380,000 ಗೆ ಡೆಡ್ ಲೈನ್ ಮಾಡ್ಕೊಳ್ತೀರಾ ಫ್ರೆಶ್ ಇನ್ಸೂರೆನ್ಸ್ 2007 ಮಾಡೆಲ್ ಇನೋವಾ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ಕಾರ್ಪಿಯೋ ಇದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ 2004 ಮಾಡೆಲ್ ಸ್ಕಾರ್ಪಿಯೋ ಇದು ಓಕೆ ಇದರಲ್ಲಿನೇ ಎಫ್ಸಿ ಎಲ್ಲಾ ರನ್ನಿಂಗ್ ಇದೆ ಸರ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಓಕೆ ವೆಹಿಕಲ್ ತುಂಬಾ ನೀಟ್ ಕಂಡೀಷನ್ ಇದೆ ಸರ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇಲ್ಲ ಟೈರ್ ಅಂತೂ 75% ಇದೆ ಓಕೆ ಡಿಎಕ್ಸ್ ಇದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಓಕೆ ಡೀಪ್ ಫಾಗರ್ ಎಲ್ಲಾ ಬರುತ್ತೆ ಸರ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಟಾಪ್ ಎಂಡ್ ಹೌದು ಎಷ್ಟನೇ ಓನರ್ ಸರ್ ಇದು ಸರ್ ಸೆಕೆಂಡ್ ಓನರ್ ಸರ್ ಇದು ಎರಡನೇ ಓನರ್ ಆಗಿದೆ ಹೌದು ಎಷ್ಟು ಓಡಿದೆ ಸರ್ ಗಾಡಿ ಸರ್ ವೆಹಿಕಲ್ ಇದು ಓಡಿದೆ ಸರ್ 1,20,000 ಓಡಿದೆ ಓಕೆ ವೆಹಿಕಲ್ ರನ್ನಿಂಗ್ ಆಗಲಿ ಎಲ್ಲಾ ಚೆನ್ನಾಗಿದೆ ಸರ್ ಪ್ರೈಸ್ ಏನು ಹೇಳ್ತಾ ಇರಾ ಸರ್ 1,85,000 ಆಗ್ಬಿಡುತ್ತೆ ಸರ್ ಇದು 1,85,000 ಆಗುತ್ತೆ ಆಗುತ್ತೆ ಎಫ್ಸಿ ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಸೆಕೆಂಡ್ ಓನರ್ ಟೈರ್ಸ್ ಆಗಲಿ ಎಲ್ಲಾ ಚೆನ್ನಾಗಿದೆ ಸರ್ ಯಾರು 7 ಸೀಟರ್ ಗಾಡಿಗಳು ಬೇಕು ಅಂದ್ರೆ ಆರಾಮಾಗಿ ಬಂದು ತಗೊಂಡು ಹೋಗಬಹುದು ಹೌದು ಫ್ರೆಂಡ್ಸ್ ಹಾಗೆ ನಮ್ಮಂದ ಒಂದು ಡ್ಯಾಟ್ಸನ್ ರೆಡಿಗೋ ಕೂಡ ಇದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು ಡ್ಯಾಟ್ಸನ್ ರೆಡಿಗೋ 2016 ಮಾಡೆಲ್ ಸರ್ ಓಕೆ ಯಾರನ ಆಲ್ಟೋ 8 ಅಂತ ತಗೊಳ್ಳೋರು ಆರಾಮಾಗಿ ತಗೋಬಹುದು ಸರ್ ಓಕೆ ಸೋ ಎಷ್ಟನೇ ಓನರ್ ಸರ್ ಇದು ಸಿಂಗಲ್ ಓನರ್ ಓಕೆ ಎಷ್ಟು ಓಡಿದೆ ಗಾಡಿ ಸರ್ 45,000 ಓಡಿದೆ ಸರ್ 45,000 ಓಡಿದೆ ಇಂಟೀರಿಯರ್ ಚೆನ್ನಾಗಿದೆ 16 ಮಾಡೆಲ್ ಸಿಂಗಲ್ ಓನರ್ 45,000 ಓಡಿದೆ ಓಕೆ ಬಟ್ ಬಾಡಿ ಲೈನ್ ಅಲ್ಲಿ ಸ್ವಲ್ಪ ಡೆಂಟ್ ಸ್ಕ್ರಾಚಸ್ ಇದೆ ಸರ್ ಸ್ವಲ್ಪ ಡೆಂಟ್ ಸ್ಕ್ರಾಚ್ ಇದೆ ಓಕೆ ಸರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿ ಬಂದು ಪ್ರೈಸ್ ನಿಮಗೆ 2 ಲಕ್ಷ ಫೈನಲ್ ಆಗುತ್ತೆ ಸರ್ 2 ಲಕ್ಷಕ್ಕೆ ಡೆಡ್ ಲೈನ್ ಮಾಡ್ಕೊಳ್ತೀರಾ 16 ಮಾಡೆಲ್ ಸಿಂಗಲ್ ಓನರ್ ಬರಿ 2 ಲಕ್ಷ ಕೊಡ್ತೀವಿ ಸರ್ ಫ್ರೆಂಡ್ಸ್ ಹಾಗೆ ನಮ್ಮಂದ ಸ್ವಿಫ್ಟ್ ಇದೆ ಮತ್ತೊಂದು ಬ್ಲಾಕ್ ಕಲರ್ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ 2007 ಮಾಡೆಲ್ ಇದು ಓಕೆ ಇದರಲ್ಲಿ ಇನ್ನು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್ ಓಕೆ ಎಲ್ಲಾ ಗಾಡಿದಲ್ಲಿ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ವಿಎಕ್ಸ್ಐ ವೇರಿಯಂಟ್ ಇದು ಓಕೆ ಸೆಕೆಂಡ್ ಓನರ್ ಆಗಿದೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಲೆದರ್ ಸೀಟ್ಸ್ ಇದೆ ಫೀಚರ್ಸ್ ಅಂದ್ರೆ ವಿಎಕ್ಸ್ಐ ದಲ್ಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲಾ ಬರುತ್ತೆ ಓಕೆ ಸರ್ ಈ ವೆಹಿಕಲ್ 2,25,000 ಗೆ ಫೈನಲ್ ಆಗುತ್ತೆ ಸರ್ 2,25,000 ಗೆ ಕೊಟ್ಬಿಡೋಣ ಸರ್ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಫ್ರೆಂಡ್ಸ್ ಹಾಗೆ ನಮ್ಮಂದ ಒಂದು ಶೆವರ್ಲೆಟ್ ಸ್ಪಾರ್ಕ್ ಕೂಡ ಇದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ 2009 ಮಾಡೆಲ್ ಓಕೆ ಥರ್ಡ್ ಓನರ್ ಆಗಿದೆ ವೆಹಿಕಲ್ ಇದು LX ವೇರಿಯಂಟ್ ಶೆವರ್ಲೆಟ್ ಸ್ಪಾರ್ಕ್ ಓಕೆ ಲೋ ಬಜೆಟ್ ಕಲಿಯಕ್ಕಾಗ್ಲಿ ಯಾರಿಗಾನ ಫ್ಯಾಮಿಲಿಗೆ ಅಫಿಷಿಯಲ್ ಆಗಿ ಕಾಣುತ್ತೆ ಗಾಡಿ ಇದು ಓಕೆ ಎಷ್ಟನೇ ಓನರ್ ಸರ್ ಇದು ಸರ್ ಥರ್ಡ್ ಓನರ್ ಸರ್ ಥರ್ಡ್ ಓನರ್ ಆಗಿದೆ 9 ಮಾಡೆಲ್ ಥರ್ಡ್ ಓನರ್ ಸರ್ ಓನರ್ ಗೆ ನೋಡ್ಬಿಡಿ ಸರ್ ಬಂದು ಗಾಡಿಗಳು ನೋಡಿ ಆಮೇಲೆ ತಗೊಳ್ಳಿ ಸರ್ ಓಕೆ ಸಿಂಗಲ್ ಓನರ್ ಇರುತ್ತೆ ಓಕೆ ಏನು ಇರಲ್ಲ ಬಂದು ಒಂದ್ಸರಿ ಗಾಡಿಗಳು ನೋಡಿ ನಾನು ಹೇಳಿದ್ರೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ ಸರ್ ಓಕೆ 2009 ಮಾಡೆಲ್ ಥರ್ಡ್ ಓನರ್ LX ಮಾಡೆಲ್ ಸ್ಪಾರ್ಕ್ ಬರಿ 1,25,000 ಕೊಟ್ಬಿಡೋಣ ಸರ್ 1,25,000 ಡೆಡ್ ಲೈನ್ ಮಾಡ್ಕೊಡ್ತೀರಾ ಇನ್ನೂ 5,000 ಕಡಿಮೆ ನಿಮ್ಮ ಕಡೆಯಿಂದ ಬಂದ್ರೆ ಓಕೆ 1,20,000 ಗೆ ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ಲೋಗನ್ ಹುಡುಕರಿಗೆ ಮತ್ತೊಂದು ಲೋಗನ್ ಇದೆ ಸರ್ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಲೋಗನ್ ಸರ್ ಇದು ವೆಹಿಕಲ್ ತುಂಬಾ ಚೆನ್ನಾಗಿದೆ ಓಕೆ 2008 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಓಕೆ ಡೀಸೆಲ್ ಲೋಗನ್ ಇದರಲ್ಲಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಟೈರ್ ಎಲ್ಲ 85% ಟೈರ್ ಇದೆ ಸರ್ ಗಾಡಿಯಲ್ಲಿ ಏರ್ ಬ್ಯಾಗ್ ಕೂಡ ಇದೆ ಅಲ್ಲ ಸರ್ ಹೌದು ಸಿಂಗಲ್ ಏರ್ ಬ್ಯಾಗ್ ಇದೆ ಟಾಪ್ ಎಂಡ್ ವೇರಿಯಂಟ್ ಸರ್ ಓಕೆ ಸೋ ಗಾಡಿ ಒಂದು ವೆಹಿಕಲ್ ಅಲ್ಲಿ ನಿಮಗೆ ಲೋ ಬಜೆಟ್ ಗಾಡಿ ಡೀಸೆಲ್ ಗಾಡಿ ಬೇಕು ಅಂದ್ರೆ ಖಂಡಿತ ತಗೊಳ್ಳಿ 1,75,000 ಹೇಳ್ತಾ ಇದ್ದೀನಿ 1,65,000 ಕೊಡ್ತೀನಿ ಸರ್ 1,65,000 ಕೊಡ್ತೀರಾ ಕೊಡ್ತೀನಿ ಸರ್ 20 ಬರುತ್ತೆ ಸರ್ ಮೈಲೇಜ್ ಇದು ಸೊ ಸ್ವಲ್ಪ ಇಂಟೀರಿಯರ್ ಕ್ಲೀನು ರಬ್ಬಿಂಗ್ ಪಾಲಿಶ್ ಬಹಳ ಕೇಳಿ ಆರಾಮಾಗಿ ತಗೊಳ್ಬೋದು ಏನಾದ್ರು ಇಂಟೀರಿಯರ್ ವಾಷಿಂಗ್ ಮಾಡ್ಕೊಂಡು 2,000 ಕೊಟ್ಟರೆ ನೀಟ್ ಆಗ್ಬಿಡುತ್ತೆ ಸರ್ ಹೌದು
ಫ್ರೆಂಡ್ಸ್ ಹಾಗೆ ಲೋಗನ್ ಪೆಟ್ರೋಲ್ ವೇರಿಯಂಟ್ ಇದೆ ನಮ್ಮ ಮುಂದೆ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ 2008 ಮಾಡೆಲ್ ಲೋಗನ್ ಇದು ಓಕೆ ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಸರ್ ಓಕೆ ಇದು ನಿಮಗೆ ಫೀಚರ್ಸ್ ಪವರ್ ಸ್ಟೀರಿಂಗ್ ಇದೆ ಎಸಿ ಎಲ್ಲ ಇದೆ ಓಕೆ ಪವರ್ ವಿಂಡೋಸ್ ಒಂದಿಲ್ಲ ಪವರ್ ವಿಂಡೋಸ್ ಇಲ್ಲ ಸರ್ ಇದರಲ್ಲಿ ಸೋ JBL ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ JBL ಮ್ಯೂಸಿಕ್ ಸಿಸ್ಟಮ್ ಇದೆ JBL ಸ್ಪೀಕರ್ಸ್ ಇದೆ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಇಂಟೀರಿಯರ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಸರ್ ಗಾಡಿದು ಹೌದು ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಓಕೆ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಈ ಲೋಗನ್ 15 16 ಬಂದೆ ಬರುತ್ತೆ ನಿಮಗೆ ಓಕೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಇದು ಪ್ರೈಸ್ 145000 ಹೇಳ್ತಾ ಇದೀನಿ 135000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 135000 ಗೆ ಫೈನಲ್ ಮಾಡ್ಕೊಡ್ತೀರಾ ಮಾಡೆಲ್ ಲೋಗನ್ ಒರಿಜಿನಲ್ ಕಂಡೀಷನ್ ಇರೋ ಗಾಡಿ ಸೆಡನ್ ವೆಹಿಕಲ್ ಕೊಡ್ತೀನಿ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಗೋಲ್ಡ್ ಕಲರ್ ಡೀಸೆಲ್ ವೇರಿಯಂಟ್ ಡಿಸೈರ್ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ ಸರ್ 2008 ಮಾಡೆಲ್ ಸ್ವಿಫ್ಟ್ ಡಿಸೈರ್ ವಿಡಿಐ ಸರ್ ಇದು ಓಕೆ ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಟೈರ್ಸ್ 80-90% ಇದೆ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಮೈಲೇಜ್ ನಿಮಗೆ ಬಂದೇ ಬರುತ್ತೆ ಗೊತ್ತಿದೆ ಎಲ್ಲ ಕಸ್ಟಮರ್ಸ್ ಗೆ ಹೌದು ಸ್ವಿಫ್ಟ್ ಅಂದ್ರೆ ಎಲ್ಲ ಅದರ ಬಗ್ಗೆ ಗೊತ್ತಿರುತ್ತೆ ಸರ್ ಮಾರುತಿ ಗಾಡಿಗಳು ಎಲ್ಲ ಗೊತ್ತಿರುತ್ತೆ ಸರ್ ಕಸ್ಟಮರ್ಸ್ ಗೆ ಎಷ್ಟನೇ ಓನರ್ ಸರ್ ಇದು ಇದು ಥರ್ಡ್ ಓನರ್ ಸರ್ ಥರ್ಡ್ ಓನರ್ ಆಗಿದೆ ಥರ್ಡ್ ಓನರ್ ಆಗಿದೆ 265000 ಆಗುತ್ತೆ ಸರ್ ಇದು ಫೈನಲ್ ಡೆಡ್ ಲೈನ್ ಎಷ್ಟು ಕೊಡ್ತೀರಾ ಸರ್ ಇದು 2 ಲಕ್ಷ 260000 ಸರ್ 260000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮದೇ ಒಂದು ಇಂಡಿಕಾ ಕೂಡ ಇದೆ ಸರ್ ಇದರ ಡೀಟೇಲ್ಸ್ ಹೇಳಿ ಸರ್ 2008 ಮಾಡೆಲ್ ಇಂಡಿಕಾ ಡೀಸೆಲ್ ವೇರಿಯಂಟ್ ಓಕೆ DLS ಇದು ಓಕೆ ಇದರಲ್ಲಿ ಫೀಚರ್ಸ್ ನಿಮಗೆ ಪವರ್ ಸ್ಟೀರಿಂಗ್ ಎಸಿ ಎಲ್ಲ ಬರುತ್ತೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಓಕೆ ಡೀಸೆಲ್ ಅಲ್ಲ ಸರ್ ಆರಾಮಾಗಿ ಕಲಿಯಕ್ಕಾಗಲಿ ಯಾರನ್ನ ತಗೋಬಹುದು ಟಾಟಾ ಇಂಡಿಕಾ ಡೀಸೆಲ್ ಎಷ್ಟನೇ ಓನರ್ ಸರ್ ಇದು ಇದು ಥರ್ಡ್ ಓನರ್ ಸರ್ 8 ಮಾಡೆಲ್ ಥರ್ಡ್ ಓನರ್ ಆಗಿದೆ ಓಕೆ ಸೋ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಇದಕ್ಕೆ ಪ್ರೈಸ್ ಬಂದು ನಿಮಗೆ ನಾನು 75000 ಹೇಳ್ತಾ ಇದೀನಿ ಸರ್ 2008 DLS ಗೆ ಓಕೆ 70000 ಗೆ ಕೊಡ್ತೀನಿ ಸರ್ ಫೈನಲ್ 70000 ಗೆ ಫೈನಲ್ ಮಾಡ್ಕೊಡ್ತೀರಾ ಕೊಡ್ತೀನಿ ಸರ್ ಡೀಸೆಲ್ ಹಾಗೆ ನಮ್ಮ ಮುಂದೆ ಒಂದು ರೆಡ್ ಕಲರ್ ಗೇಟ್ಸ್ ಇದೆ ಸರ್ ಇದ್ರ ಡೀಟೇಲ್ಸ್ ಸರ್ 2005 ಮಾಡೆಲ್ ಗೇಟ್ಸ್ ಇದು ಇದರಲ್ಲಿ ನೀವು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಇದೆ ಓಕೆ ಟಾಪ್ ಎಂಡ್ ಮಾಡೆಲ್ ಇದೆ ಓಕೆ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಓಕೆ ಎಲ್ಲ ಚೆನ್ನಾಗಿದೆ ಎಷ್ಟನೇ ಓನರ್ ಸರ್ ಇದು ಥರ್ಡ್ ಓನರ್ ಸರ್ ಇದು ಥರ್ಡ್ ಓನರ್ ಆಗಿದೆ ಓಕೆ ಲೋ ಬಜೆಟ್ ಗಾಡಿಗಳು ಆಲ್ಮೋಸ್ಟ್ ಓನರ್ ಗಳು ಸಣ್ಣ ಪುಟ್ಟ ಜಾಸ್ತಿ ಆಗಿ ಆಗುತ್ತೆ ಓಕೆ ಸೋ ಎಷ್ಟು ಓಡಿರ್ಬೋದು ಸರ್ ಗಾಡಿ ಇದು ಓಡಿದೆ ಸರ್ 95000 ಓಡಿದೆ 95000 ಓಡಿದೆ ಏನಾದ್ರು ಖರ್ಚಿದೆ ಸರ್ ಗಾಡಿಯಲ್ಲಿ ಸಣ್ಣಪ್ಪ ಜನರಲ್ ಸರ್ವಿಸ್ ಮಾಡ್ಕೋಬೇಕು ಸರ್ ಓಕೆ ಯಾವ ಗಾಡಿ ತಗೊಂಡ್ರು ಒಂದು ಜನರಲ್ ಸರ್ವಿಸ್ ಮಾಡ್ಕೊಂಡ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ಈ ಆಯಿಲ್ ಸರ್ವಿಸ್ ಮಾಡುವಾಗ ಆರಾಮಾಗಿ ಓಡಿಸ್ಕೋಬಹುದು ಎಲ್ಲಿ ಬೇಕು ಹೌದು ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ 115000 ಹೇಳ್ತಾ ಇದೀನಿ 110000 ಕೊಟ್ಬಿಡ್ತೀನಿ ಸರ್ 110000 ಫೈನಲ್ ಮಾಡ್ಕೊಡ್ತೀರಾ ಎಸ್ಎಫ್ಸಿ ಇನ್ಸೂರೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಸರ್ ಹಾಗೆ ಸಾಕಷ್ಟು ಜನ ಸರ್ ಗಾಡಿಗಳು ಥರ್ಡ್ ಓನರ್ ಫೋರ್ತ್ ಓನರ್ ಆಗಿರ್ತವೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಸರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಏನಾದ್ರು ಕೊಡ್ತೀರಾ ಸರ್ ನೋಡಿ ಇಂಜಿನ್ನು ಗೇರ್ ಬಾಕ್ಸು ಏನೂ ಆಗೋದು ಇಲ್ಲ ಓಕೆ ಮೈನಚ್ಚ ನಾವು ಒಂದು ಇಂಜಿನ್ ಗೇರ್ ಬಾಕ್ಸ್ ಚೆಕ್ ಮಾಡಿ ತೊಗೊಂಡ್ಬರೋದು ಓಕೆ ನಿಮ್ಗೆ ಖಂಡಿತ ವಾರಂಟಿ ಬೇಕಂದ್ರೆ ನಮ್ಮೊಂದು ಕಂಪ್ನಿ ಇದೆ ವಾರಂಟಿ ಕೊಡೋದು ಓಕೆ ಈಗ ಗಾಡಿ ಬಂದಿದ್ದು ಇಷ್ಟ ಮಾಡ್ಕೊಂಡ್ರೆ ಏನೋ ಅಡ್ವಾನ್ಸ್ ಕೊಟ್ರೆ ಅವ್ರಿಗೆ ಕರಿತೀವಿ ಅವ್ರು ನಿಮಗೆ ವಾರಂಟಿ ಗ್ಯಾರಂಟಿ ವಾರಂಟಿ ಕೊಡ್ತಾರೆ 1 ಇಯರ್ ವಾರಂಟಿ ಕೊಡ್ತಾರೆ ಮತ್ತೆ ಒಂದು 5-6 ಸರ್ವಿಸ್ ಎಲ್ಲ ಕೊಡ್ತಾರೆ ಅವರು ಬೇಕಾದ್ರೆ ಅದಕ್ಕೊಂದು 8-9 ಚಾರ್ಜಸ್ ಆಗುತ್ತೆ ಸರ್ ಓಕೆ ಅದಕ್ಕೆ ನಾನು ಹೇಳಿದ್ರೆ ಅಂದ್ರೆ ನೀವು ಬೇಕು ಅಂದ್ರೆ ನಾವು ಕೊಡಿಸ್ತೀವಿ ಸರ್ ಏನು ಇಲ್ಲ ಓಕೆ ಆಯ್ತಾ ಇಂಜಿನ್ಗೆ ಗೇರ್ ಬಾಸ್ಗೆ ಮಾತ್ರ ವಾರಂಟಿ ಕೊಡೋದವ್ರು ಬೇರೆ ಅದಕ್ಕೂ ಕೊಡಲ್ಲ ಅದು ಮೈಂಡ್ ಅದು ಏನು ಆಗಲ್ಲ ನಿಮ್ಗೆ ಇಂಜಿನ್ ಗೇರ್ ಬಾಸ್ ಏನು ಪ್ರಾಬ್ಲಮ್ ಬರಲ್ಲ ಸಣ್ಣ ಪುಟ್ಟ ಜನರಲ್ ಸೈಜ್ ಬಂದೇ ಬರುತ್ತೆ ಮಾಡ್ಕೋಬೇಕು ಖಂಡಿತ ನಿಮ್ಗೆ ಬೇಕು ಅಂದ್ರೆ ವಾರಂಟಿ ನಾನು ನಿಮ್ಗೆ ಕೊಡ್ತೀನಿ ಸರ್ ಓಕೆ